ಹಲೋ ಗೈಸ್, ಫೇಸ್ಬುಕ್ಕಿನ ಮೆಸೆಂಜರ್ನಲ್ಲಿ ಸೂಪರ್ ಆಗಿರುವಂತಹ 4 ಫೀಚರ್ಸ್ಗಳಿದ್ದಾವೆ. ಈ ಫೀಚರ್ಸ್ಗಳನ್ನು ನಾವು ಹೇಗೆ ಬಳಸ್ಕೊಳ್ಳೋದು ಅಂತೇಳಿ ಇಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ವಿಡಿಯೋವನ್ನು ಕೊನೆ ತನಕನೂ ನೋಡಿ. ಹಾಗಾದರೆ ಫೀಚರ್ ನಂಬರ್ 1, ಒಬ್ಬ ವ್ಯಕ್ತಿ ಜೊತೆಗೆ ನೇರವಾಗಿ ಚಾಟ್ ಮಾಡಿದ್ದು ಇತರರಿಗೆ ಕಾಣಿಸ್ಬಾರ್ದು ಅಂತೇಳ್ಬಿಟ್ಟು ಅವರ ಈ ಚಾಟಿನ ಐಕಾನನ್ನೇ ನಾವು ಬಚ್ಚಿ ಇಡ್ಬೋದು. ಅದು ಹೇಗೆ ಅಂತೇಳಿದ್ರೆ, ಈಗ ಯಾರ್ದನ್ನು ನೀವು ಬಚ್ಚಿ ಇಡ್ತೀರಿ ಅದನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಲಾಂಗ್ ಪ್ರೆಸ್ ಮಾಡಿಡುವಾಗ ಸ್ವಲ್ಪ ಇದು ಬರುತ್ತೆ, ಅದರಲ್ಲಿ ಆರ್ಚಿವ್ ಅಂತೇಳಿ ಒಂದು ಆಪ್ಷನ್ ಕಾಣ್ತದೆ, ಅದನ್ನು ಕ್ಲಿಕ್ ಮಾಡಿ. ಅಂದರೆ ಈ ವ್ಯಕ್ತಿಯ ಚಾಟಿನ ಐಕಾನ್ ಇದೆಯಲ್ಲ, ಇದು ಒಂದು ಕಡೆಗೆ ಬಚ್ಚಿಡುವ ರೀತಿ ಬೇರೆ ಕಡೆಗೆ ಹೋಯಿತು, ಆರ್ಚಿವನ್ನು ಒತ್ತಿಟ್ಟೆ. ಎಸ್, ಹಾಗಾದರೆ ನೋಡಿ, ಈ ಮೇನ್ ಪೇಜಲ್ಲಿ ಅಥವಾ ಕೆಳಭಾಗದಲ್ಲಿ ಎಲ್ಲೂ ಕೂಡ ಕಾಣಿಸೋದೇ ಇಲ್ಲ ಅದು. ಹಾಗಾದರೆ ಅದು ಎಲ್ಲಿರ್ತದೆ? ಎಸ್, ಅದನ್ನು ಹುಡುಕಬೇಕು ಅಂತೇಳಿದ್ರೆ ಮೇಲೆ ಕಾಣುವಂತಹ ನಿಮ್ಮ ಪ್ರೊಫೈಲ್ ಸಿಂಬಲ್ ಇದೆಯಲ್ಲ, ಆ ಪ್ರೊಫೈಲ್ ಸಿಂಬಲ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡುವಾಗ ನಮಗೆ ನಿಮ್ಮ ಪ್ರೊಫೈಲ್ ಸಿಂಬಲ್ನ ಸೆಟ್ಟಿಂಗ್ಸ್ ಎಲ್ಲ ಕಾಣೋಕ್ಕೆ ಸಿಗ್ತದೆ. ಅದರ ಒಳಗಡೆ ಅದು ಬಚ್ಚಿಟ್ಟಿದ್ದಾರೆ. ಅಂದರೆ ಫೇಸ್ಬುಕ್ ಮೆಸೆಂಜರ್ ಬಗ್ಗೆ ಗೊತ್ತಿಲ್ಲದಿರುವಂಥ ವ್ಯಕ್ತಿಗೆ ಹುಡುಕಿದರೂ ಕೂಡ ಸಿಗೋದಿಲ್ಲ ಅದು ಎಲ್ಲಿದೆ ಅಂತೇಳಿ. ವಾಟ್ಸಪ್ಪಲ್ಲೂ ಕೂಡ ಇಂಥದ್ದೊಂದು ಫೆಸಿಲಿಟಿ ಇದೆ, ಬಟ್ ಅದು ಮೇಲ್ಭಾಗದಲ್ಲಿನೇ ಕಾಣಿಸ್ತದೆ. ಓಕೆ, ಸೊ ಪ್ರೊಫೈಲ್ ಕ್ಲಿಕ್ ಮಾಡಿ. ಪ್ರಿಫರೆನ್ಸಿನ ಕೆಳಭಾಗದಲ್ಲಿ ಆರ್ಚಿವ್ಡ್ ಚಾರ್ಟ್ ಅಂತೇಳಿ ಕೊಟ್ಟಿದ್ದಾರೆ, ಈ ಭಾಗದಲ್ಲಿ ತಗೊಂಡೋಗಿ ಅದನ್ನು ಬಚ್ಚಿ ಇಟ್ಟಿದ್ದಾರೆ. ಯಾರಾದರೂ ವ್ಯಕ್ತಿ ಜೊತೆಗೆ ಸೀಕ್ರೆಟ್ಟಾಗಿ ಚಾಟ್ ಮಾಡ್ತಾ ಇದ್ದರೆ ಅದು ಜನರಿಗೆ ಗೊತ್ತಾಗಬಾರ್ದು ಅಂತೇಳಿದ್ರೆ ಅದನ್ನು ತಗೊಂಡೋಗಿ ಈ ರೀತಿ ಇಡ್ಬೋದು. ಎಸ್, ನೋಡಿ ಇಲ್ಲಿ ಬಂದಿದೆ. ಇನ್ನೀಗ ಈ ವ್ಯಕ್ತಿಯನ್ನು ನಾವು ಆರ್ಚಿವ್ ಚಾರ್ಟ್ನಿಂದ ಮೇನ್ ಪೇಜಿಗೆ ಬರಬೇಕು ಅಂತೇಳಿದ್ರೆ ಮತ್ತೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಆವಾಗ ಅನ್ ಆರ್ಚಿವ್ ಅಂತೇಳಿ ತೋರಿಸ್ತದೆ, ಅದೀಗ ಮೇನ್ ಪೇಜಿಗೆ ಬರುತ್ತೆ. ಇಲ್ಲಿ ನೀವು ಚಾಟ್ ಮಾಡಲಿಕ್ಕೆ ಸ್ಪೆಷಲಾಗಿ ಚಾಟ್ ಮಾಡೋಕ್ಕಿರುವಂಥ ಒಂದು ಜಾಗ ಅದು. ಫೀಚರ್ ನಂಬರ್ 2, ಸಾಮಾನ್ಯವಾಗಿ ಫೇಸ್ಬುಕ್ ಮೆಸೆಂಜರ್ ಚಾಟನ್ನು ಬಳಸೋದು ಲವರ್ಸ್ಗಳು. ಇದು ಕೆಲವು ಸಂದರ್ಭದಲ್ಲಿ ಚಾಟ್ ಮಾಡಿ ಅವರ ಜೊತೆಗೆ ಜಗಳ ಆದಾಗ ಆನ್ಲೈನ್ ಸ್ಟೇಟಸ್ ಇದೆಯಲ್ಲ, ಆ್ಯಕ್ಟಿವ್ ಸ್ಟೇಟಸ್ ಇದೆ, ಇದು ಕೆಲವು ಸಂದರ್ಭದಲ್ಲಿ ಆಫ್ ಮಾಡಿಡಲಿಕ್ಕೆ ಒಂದು ಹೊಸ ಟ್ರಿಕ್ಕನ್ನೇ ಕೊಟ್ಟಿದ್ದಾರೆ. ಆ್ಯಕ್ಟಿವ್ ಸ್ಟೇಟಸನ್ನು ಆಫ್ ಮಾಡಲಿಕ್ಕಿರುವಂಥ ಅವಕಾಶ. ಪ್ರೊಫೈಲ್ ಸಿಂಬಲ್ ಕ್ಲಿಕ್ ಮಾಡಿ, ಆ್ಯಕ್ಟಿವ್ ಸ್ಟೇಟಸ್ ಅಂತ ಕಾಣ್ತದೆ. ಇಲ್ಲಿ ಸಾಮಾನ್ಯವಾಗಿ ಆ್ಯಕ್ಟಿವ್ ಸ್ಟೇಟಸ್ಗಳು ಆನ್ ಆಗಿರ್ತದೆ. ಆನ್ ಆಗಿರುವ ಕಾರಣ ನಾವು ಆನ್ಲೈನಿಗೆ ಬಂದ ತಕ್ಷಣ ಅಲ್ಲಿಗೆ ಗೊತ್ತಾಗ್ತದೆ. ಓಕೆ, ಸೊ ಯಾಕೆ ನನಗೆ ಇನ್ ಟೈಮಲ್ಲಿ ಮೆಸೇಜ್ ಮಾಡಲಿಲ್ಲ ಅಂತೇಳ್ಬಿಟ್ಟು ಇಬ್ಬರು ಪರಸ್ಪರ ಜಗಳ ಮಾಡ್ತಾರೆ. ಸೊ ಅದಕ್ಕೆ ಈ ಆ್ಯಕ್ಟಿವ್ ಸ್ಟೇಟಸನ್ನು ಪೌಸ್ ಕೊಡ್ಬೋದು. ಹೇಗೆ? ಅಂಟಿಲ್ ಐ ಚೇಂಜ್ ಇಟ್ ಇದೆ, ಅಥವಾ ಫಾರ್ 1 ಅವರ್ ಕೊಡ್ಬೋದು, 8 ಅವರ್ ಕೊಡ್ಬೋದು, ಅಥವಾ ರಾತ್ರಿ ಇವತ್ತು ಸಂಜೆ ತನಕ ಕೊಡ್ಬೋದು. ಕಸ್ಟಮ್ ಬೇಕಿದ್ರೆ ಸೆಲೆಕ್ಟ್ ಮಾಡ್ಬೋದು, ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಪೌಸ್ ಅಂತ ಕೊಟ್ಟರೆ ಆ್ಯಕ್ಟಿವ್ ಸ್ಟೇಟಸ್ಸು ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ, ಆಫ್ ಆಗುತ್ತೆ. ನಾವು ಆನ್ಲೈನಲ್ಲಿದ್ದೀವಿ, ಆನ್ಲೈನಿಗೆ ಬಂದಿದ್ದೀವಿ ಅಂತೇಳಿ ಸ್ವಲ್ಪ ಹೊತ್ತಿಗೆ ನಾವು ಆಫ್ ಮಾಡಿ ಇಡ್ಬೋದು. ಫೀಚರ್ ನಂಬರ್ 3, ಫೇಸ್ಬುಕ್ ಮೆಸೆಂಜರ್ನಲ್ಲಿ ನಮಗೆ ಒಬ್ಬ ವ್ಯಕ್ತಿ ಜೊತೆಗೆ ಸೀಕ್ರೆಟ್ಟಾಗಿ ಕನ್ವರ್ಸೇಷನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಒಬ್ಬ ಪರ್ಸನ್ನ ಮೇಲೆ ಕಾಣುವಂಥ ಐ ಬಟನ್ನ ಕ್ಲಿಕ್ ಮಾಡಿ. ಐ ಬಟನ್ನ ಕ್ಲಿಕ್ ಮಾಡುವಾಗ ಇಲ್ಲಿ ಗೋ ಟು ಸೀಕ್ರೆಟ್ ಕನ್ವರ್ಸೇಷನ್ ಅಂತೇಳಿ ಕೊಟ್ಟಿದ್ದಾರೆ. ಅದು ನಾವು ಮಾಡಿದಂಥ ಮೆಸೇಜ್ಗಳನ್ನು ಲಾಕ್ ಮಾಡಿ ಇಡ್ತದೆ, ಬೇರೊಬ್ಬರಿಗೆ ತೋರಿಸದಂತೆ ಸೀಕ್ರೆಟ್ಟಾಗಿ ಮಾಡ್ತದೆ. ಹೇಗಿದನ್ನು ಸೆಟ್ ಮಾಡೋದು? ಆ ವ್ಯಕ್ತಿಯ ಚಾಟ್ ಐಕನ್ ಡಬಲ್ ಆಗಿ ಕ್ರಿಯೇಟ್ ಆಗ್ತದೆ. ಇಲ್ಲಿ ಸೀಕ್ರೆಟ್ ಕನ್ವರ್ಸೇಷನ್ನಲ್ಲಿ ಈ ರೀತಿ ಮತ್ತೊಂದನ್ನು ಕ್ರಿಯೇಟ್ ಮಾಡ್ತದೆ. ನಂತರ ಇಲ್ಲಿಂದ ನೀವು ಮೆಸೇಜ್ಗಳನ್ನು ಮಾಡ್ಬೋದು. ಮೆಸೇಜ್ ಮಾಡಿದ ನಂತರ ಇದನ್ನು ತಗೊಂಡೋಗಿ ಆರ್ಚಲ್ಲಿ ಇದನ್ನು ಬಚ್ಚಿಡ್ಬೋದು. ಓಕೆ, ಫಸ್ಟ್ ಹೇಳಿದ್ವಲ್ಲ ಆ ಟ್ರಿಕ್ಕನ್ನು ಬಳಸ್ಬೋದು. ನೋಡಿ, ಈ ರೀತಿ ಮೆಸೇಜ್ ಮಾಡ್ಬೋದು. ಇದು ಇನ್ನೊಂದು ಐಕಾನ್, ಇದು ಅಂದರೆ ಪರ್ಸ್ನಲಿ ಲಾಕ್ ಮಾಡಿ ಇಟ್ಟಿದ್ದಾರೆ. ನೋಡಿ, ಇಲ್ಲಿ ನಿಮಗೆ ಡಬಲ್ ಆಗಿ ಕಾಣ್ತದೆ. ಇಲ್ಲಿ ನೋಡಿ, ಎರಡು ಇದೆ, ಒಂದನ್ನು ನಾನು ಹೆಸರು ಚೇಂಜ್ ಮಾಡಿದ್ದಷ್ಟೇ, ಡಬಲ್ ಆಗಿ ಕಾಣ್ತದೆ. ಅದನ್ನು ತಗೊಂಡೋಗಿ ಒಂದನ್ನು ತಗೊಂಡೋಗಬೇಕಾದ್ರೆ ಫಸ್ಟ್ ಹೇಳ್ದಂಗೆ ಆರ್ಚಲ್ಲಿ ತಗೊಂಡೋಗಿ ಬಚ್ಚಿ ಇಡ್ಬೋದು. ನೋಡಿ, ಈ ಒಂದು ಪರ್ಸ್ನಲ್ಲು, ಇನ್ನೊಂದು ಸೀಕ್ರೆಟು. ರೈಟ್, ಈ ರೀತಿ ನಾವು ಸೆಟ್ ಮಾಡಿ ಇಡ್ಬೋದು. ಮೆಸೆಂಜರ್ ಬಗ್ಗೆ ಗೊತ್ತಿಲ್ಲದೆ ಇದ್ದರೆ ಅವ್ರನ್ನ ಮಂಗ ಮಾಡೋದು ಬಹಳ ಈಸಿ. ಫೀಚರ್ ನಂಬರ್ 4, ಒಬ್ಬ ವ್ಯಕ್ತಿಯ ಮೆಸೆಂಜರ್ನ ಹೆಸರನ್ನೇ ಚೇಂಜ್ ಮಾಡಿಬಿಟ್ಟು ನಾವು ಬೇರೆ ಹೆಸರನ್ನ ಕೊಟ್ಬಿಟ್ಟು ಅವ್ರ ಜೊತೆಗೆ ಚಾಟ್ ಮಾಡ್ಬೋದು. ಐ ಬಟನ್ನ ಕ್ಲಿಕ್ ಮಾಡಿ. ಐ ಬಟನ್ನ ಕ್ಲಿಕ್ ಮಾಡುವಾಗ ನಿಕ್ ನೇಮ್ ಅಂತ ಬರುತ್ತೆ. ಇಲ್ಲಿ ಆ ವ್ಯಕ್ತಿಯ ಹೆಸರನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಬೇಕಾದಂಥ ನಿಕ್ ನೇಮನ್ನು ಇಲ್ಲಿ ಕೊಡ್ಬೋದು.
ಈ ವ್ಯಕ್ತಿ ಫೇಸ್ಬುಕ್ ಮೆಸೆಂಜರ್ನಲ್ಲಿ ಯಾವ ಹೆಸರಿನಿಂದ ಕರೆಯಲ್ಪಟ್ಟಿದ್ದಾರೆ ಅದೇ ಹೆಸರನ್ನ ನೀವು ಕೊಡ್ಬೋದು, ಅಥವಾ ಬೇರೆ ಹೆಸರನ್ನ, ನಿಮಗೆ ಇಷ್ಟವಾದಂಥ ಹೆಸರನ್ನ ಅವರಿಗೆ ಕೊಟ್ಬಿಟ್ಟು ಅವ್ರ ಜೊತೆಗೆ ಚಾಟ್ ಮಾಡ್ಬೋದು, ಅವ್ರನ್ನ ಸಂರಕ್ಷಣೆ ಮಾಡಿ ಇಡ್ಬೋದು. ಓಕೆ, ಸೊ ಹೇಗಿದೆ ನೋಡಿ. ರೈಟ್, ನಾನೀಗ ಬೇರೆ ಹೆಸರನ್ನ ಕೊಟ್ಟೆ. ಬೇರೆ ಹೆಸರನ್ನ ಕೊಡುವಾಗ ಆ ಹೆಸರು ಆ ಹೊತ್ತಿಗೆ ಅದು ಬದಲಾವಣೆ ಆಗ್ತದೆ. ಹೇಗಿದೆ, ಸೂಪರ್ ಆಗಿದೆ ಅಲ್ವಾ.